ಹಾಗೆ ಎಲ್ಲಿ ಮಾತನಾಡಲಿಕ್ಕೆ ಅವರು ಏನು ಕೂಡ ರಿಯಾಕ್ಷನ್ ಕೊಡ್ಲಿಕ್ಕೆ ಬಯಸಲಿಲ್ಲ. ಆದ್ರೆ ನೇರವಾಗಿ ಅವರು ಬಂದು ಕಾರನ್ನು ಏರಿದ್ರು. ಇನ್ನು ಸತೀಶ್ ರೆಡ್ಡಿ ಅವರ ಬೆಂಗಾವಲಿನೊಂದಿಗೆ ಅವರು ಹೊರಟಿದ್ದಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಸ್ವಲ್ಪ ಒಂದು ನಿಮಿಷ ಜಾಗ ಬಿಡ್ರಿ. ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರ ಬೆಂಗಾವಲಿನೊಂದಿಗೆ ಶಾಸಕ ಮುನಿರತ್ನ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಚೆನ್ನೈಗೆ ಹೋಗಿದ್ರು, ಚೆನ್ನೈನಿಂದ ಅವರು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಈಗಷ್ಟೇ ಅವರು ಬೆಂಗಳೂರಿಗೆ ಆಗಮಿಸಿ ಅಲ್ಲಿಂದ ನೇರವಾಗಿ ಕಾರನ್ನ ಏರಿ ಹೊರಟರು. ಯಾವುದೇ ಪ್ರತಿಕ್ರಿಯೆಗಳನ್ನ ಅವರು ಕೊಡಲಿಕ್ಕೆ ಬಯಸಲಿಲ್ಲ. ಅತೃಪ್ತ ಶಾಸಕ ಚೆನ್ನೈನಿಂದಲ್ಲ, ಹೈದರಾಬಾದಿಂದ ಶಾಸಕ ಮುನಿರತ್ನ ಅವರು ಆಗಮಿಸಿದ್ದಾರೆ. ಈಗಷ್ಟೇ ಅವರು ಬೆಂಗಳೂರು ತಲುಪಿದ್ದು. ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ಅವರನ್ನ ನೀವು ಗಮನಿಸ್ತಾ ಇದ್ದೀರಿ. ಅವರ ಜೊತೆಗೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರು ಕೂಡ ಇದ್ರು. ಅವರ ಬೆಂಗಾವಲಿನೊಂದಿಗೆ ಅವರನ್ನ ಕರೆದುಕೊಂಡು ಹೋಗಲಾಗಿದೆ. ಹೈದರಾಬಾದ್ಗೆ ಹೋಗಿದ್ರು ಮುನಿರತ್ನ ಅವರು, ಅಲ್ಲಿ ಅವರ ಕೆಲಸಗಳನ್ನ ಮುಗಿಸ್ಕೊಂಡು ಅವರು ಇವತ್ತು ವಾಪಸ್ ಆಗಿದ್ದಾರೆ. ಅವರು ಕೂಡ ಸ್ಪೀಕರ್ ಅನ್ನ ಕಾಣಲಿಕ್ಕಾಗಿ ಬರ್ತಾ ಇರುವಂತಹ ವಿಚಾರ. ಮತ್ತು ಉಳಿದ ಶಾಸಕರೆಲ್ಲರೂ ಕೂಡ, ಅತೃಪ್ತ ಶಾಸಕರೆಲ್ಲರೂ ಕೂಡ ಮುಂಬೈನಿಂದ ಹೊರಟಿದ್ದಾರೆ. ಅವರುಗಳು ಕೂಡ ಬರಬೇಕು. ಸದ್ಯ ಹೈದರಾಬಾದ್ಗೆ ಹೋಗಿದ್ದಂತಹ ಮುನಿರತ್ನ ಅವರು ಕೂಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ಮುನಿರತ್ನ ಅವರು ಕಾಣಿಸ್ಕೊಂಡ್ರು. ಅವರ ಜೊತೆಗೆ ಬೊಮ್ಮನಹಳ್ಳಿಯ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಅವರ ಬೆಂಗಾವಲು, ಆ ಬೆಂಗಾವಲಿನೊಂದಿಗೆ ಅವರು ಹೋಗಿದ್ದ ದೃಶ್ಯವನ್ನು ನೀವು ಇವಾಗ ಗಮನಿಸ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಸರ್ ಒಂದು ಬೈಕ್ ಸರ್ ಈಗ ಹಾಕಿದ್ದೀನಿ.